ನಾನೀಗ ಯಕ್ಷಗಾನದ ಹಳೆಯ ಶ್ರೇಷ್ಠ ಕಲಾವಿದರ ಅನುಕರಣೆ ಮಾಡಲು ಪ್ರಯತ್ನ ಮಾಡ್ತೀನಿ. ಪ್ರಥಮತಃ ಲವಕುಶ ಕಾಳಗದಲ್ಲಿ ರಾಮನಾಗಿ ಬುದ್ಧಿ ಹೇಳುವಂತಹ ಮಲ್ಪೆ ರಾಮದಾಸ್ ಸ್ವಾಮಿಗಳ ಒಂದು ಅನುಕರಣೆ ಪ್ರಯತ್ನ ಮಾಡ್ತೀನಿ ನಾನು. ಕೋಟಿ ಚೆನ್ನೈಯರೇ, ಸಾರಿ ಇದು ಬೇರೆ ಆಯ್ತು, ಓ ಚಿನ್ನಗಳಿರ ಮುದ್ದಾದ ನಿಮ್ಮ ಈ ಮುಖವನ್ನು ನೋಡುವಾಗ ಕರಣಾಸಕ್ತಿ ನಿಮ್ಮಲ್ಲಿ ಹೇಗೆ ಉದಿಸಿತು? ಸಣ್ಣ ಪ್ರಾಯದ ಬಾಲಕರೊಳಗೆ ನೀವು ಕಥನ ಎಂಬುದು ಮಾರಣಾಂತಿಕವಾಗಿ ಪರಿಗಣಿಸಲ್ಪಡುತ್ತದೆ. ಇಂಥ ಬೇಡ ಕಂದಗಳಿರ, ಎಷ್ಟಾದರೂ ಸಣ್ಣ ಪ್ರಾಯದ ಬಾಲಕರು ನೀವು. ಕಥನ ಎಂಬುದು ನಿಮ್ಮಲ್ಲಿರುವ ಸಾಮರ್ಥ್ಯದ ಪ್ರದರ್ಶನಕ್ಕೊಂದು ವೇದಿಕೆ ಎಂಬ ಪ್ರಾಗಯದಲ್ಲಿದ್ದೀರಿ ನೀವು. ಬೇಡವೇ ಕೊರಡು ತರಿಯಲ್ಪಡ್ತದೆ. ಪೂರ್ಣ ಬಾಳನ್ನು ಭವ್ಯ ಬದುಕನ್ನು ಹೊಂದುವ ಯೋಗವುಳ್ಳ ನಿಮ್ಮನ್ನು ಎಡಗೈಯಲ್ಲಿ ದಾನಿಸುವ ದುಷ್ಕೃತ್ಯಕ್ಕೆ ನನ್ನನ್ನು ಪ್ರೇರೇಪಿಸಿಬಿಡಿ ಮಕ್ಕಳ. ನೀವು ಮಾಡಿದ ವ್ಯವಹಾರ ಹೇಗಾಯ್ತು ಗೊತ್ತೇ? ಅಂಗಳದಲ್ಲಿ ವಿಹರಿಸಬೇಕಾದ ಶಿಶು ಅಂಬರಕ್ಕೆ ನೆಗೆದಂತಾಯ್ತಲ್ವಿ. ನಿಮ್ಮ ಸಾಧ್ಯತೆಗೆ ಮೀರಿದ ವ್ಯವಹಾರ ಕೈ ಹಾಕಲ್ವಿ. ಯಾರವಳು ನಿಮ್ಮನ್ನು ಹೆತ್ತ ಪುಣ್ಯಾತ್ಮಗಿತ್ತು? ಆಕೆಯ ಹೆಸರನ್ನು ಕೇಳುವ ನನ್ನ ಕಿವಿಯ ಕುತೂಹಲವನ್ನು ತಣಿಸ್ತೀರ ಮಕ್ಕಳೇ? ನಿಮ್ಮ ತಾಯಿ ಅರಗಳಿಗೆ ತನ್ನ ಕಂದ ತೊಯಲು ಮರಳಿ ಬಂದಾರೆಂಬ ಶುಭ ನಿರೀಕ್ಷೆಯಲ್ಲಿದ್ದಾಳು. ಆಕೆಯ ಸದಾಶಯದ ಆಶಯವನ್ನು ಹೂಸಿಗೊಳಿಸಬೇಡಿ ಮಕ್ಕಳೇ. ಕಪ್ಪ ಕಾಣಿಕೆಯನ್ನು ಕೊಡುವುದು ಬೇಡ, ನಿಮ್ಮನ್ನು ಕ್ಷಮಿಸಿದ್ದೇನೆ. ಹೋಗಿ ಸೀರೆ ಮಾಡಿ ಮಾಡಿದರು. ಎರಡನೆಯದಾಗಿ ಕೋಟಿ ಚೆನ್ನೈನಲ್ಲಿ ಒಂದು ಸಣ್ಣ ಇದನ್ನು ಉಪಕಾರ ಬಯಸಿ ನಿಮ್ಮನ್ನು ನಾನು ಸಲಹಿಸುವುದು ಅಲ್ಲವೇ ಅಲ್ಲ. ಸಣ್ಣ ಪ್ರಾಯದಲ್ಲಿ ಮಾತಾ ಪಿತೃರ ಲಾಲನೆ ಪಾಲನೆ ಪೋಷಣೆಯಿಂದ ವಂಚಿತರಾದ ನಿಮಗೆ ನನ್ನ ಬೆರಳ ತುದಿಗೆ ವಸ್ತ್ರವನ್ನು ಸುತ್ತಿ ಹಾಲಿನಲ್ಲಿ ಹತ್ತಿ ನಿಮ್ಮ ಮಾತೆಯ ಸ್ತನ್ಯೋಪಾಧಿ ಅನುಭವಿಸಿದ ನನಗೆ ಅಷ್ಟು ಉಪಕಾರ ನನ್ನಿಂದ ಪಡೆದ ನೀವು ಹೇಗೆ ಸಮರ್ಪಿಸಿಕೊಂಡಿರಿ ನೀವು? ಅದಕ್ಕೆ ಉತ್ತರವನ್ನು ಕೊಡುವ ಕೋಟಿ ಚೆನ್ನೈಯರ ದಿನ ಪ್ರಭು ತಿಳಿದು ಮಾಡಿದರೆ ಅಪರಾಧವಾಗ್ತದೆ, ತಿಳಿಯದೆ ಮಾಡಿದರೆ ಪ್ರಮಾದವಾಗ್ತದಲ್ಲಿ ಅಪರಾಧಕ್ಕೆ ಶಿಕ್ಷೆಯನ್ನು ವಿಧಿಸಬೇಕಾದರೂ ಪ್ರಮಾದಕ್ಕೊಳಗಾದವರಿಗೆ ಬುದ್ಧಿಯನ್ನು ಹೇಳುವುದು ಪ್ರಾಜ್ಞರ ಕರ್ತವ್ಯದಲ್ಲಿ. ಕೆಲವೊಮ್ಮೆ ನಾವು ಮನಸ್ಸಿನಲ್ಲಿ ಎಣಿಸಿದ ಕಾರ್ಯ ಪ್ರತಿರೂಪಕ್ಕೆ ಬರುವಾಗ ವ್ಯತ್ಯಾಸವಾಗಿ ಹೋಗ್ತದೆ. ನಮಗಳಿಲ್ಲದೆ ನಾವು ಮಾಡುವ ಕರ್ತವ್ಯವು ಭಿನ್ನವಾಗಿ ಹೋಗುತ್ತದೆ. ಪ್ರಭು ವಿಷಪೂರಿತವಾದ ಹಾವು ಕಚ್ಚುತ್ತಿರುವಾಗ ಕೈಯಲ್ಲಿ ಸಿಕ್ಕ ದೊಣ್ಣೆಯಿಂದ ಹಾವನ್ನು ಹೊಡೆದು ಕೊಲ್ಲುತ್ತೇವೆ ಹೊರತು ಯಾಕೆ ಕಚ್ಚುತ್ತಿದೆ ಹಾವು ಎಂದು ಚಿಂತಿಸಲಿಕ್ಕೆ ಸಮಯ ಇರುವುದಿಲ್ಲವಲ್ಲ. ಮನೆಗೆ ಬೆಂಕಿ ಬಿದ್ದು ಸುಡುತ್ತಿರುವಾಗ ಈಗ ಸಿಕ್ಕ ಸಾಧನೆಗಿಂತ ಬೆಂಕಿಯನ್ನು ನಂದಿಸುತ್ತೇವೆ ಹೊರತು ಬೆಂಕಿ ಕೊಟ್ಟಳು ರಾನು ಎಂದು ಚಿಂತಿಸುವುದಕ್ಕೆ ವ್ಯವಧಾನ ಇರುವುದಿಲ್ಲ. ನನ್ನ ತಮ್ಮ ಕೋಪಿಸುತ್ತ ಕೋಪದಿಂದ ಗದ್ದೆಯ ಮೇಲೆ ಮೇ ಹೋಯಿತು. ಬಲ್ಲಾಡರು ನಮ್ಮನ್ನು ಬೈದರು, ನಮ್ಮ ಜಾತಿಯವರನ್ನು ನಿಂದಿಸಿದರು, ಬಲ್ಲಾಡರ ಬಗೆಯಾಯಿತು. ಇಷ್ಟು ನಡೆದಿದ್ದು ಸತ್ಯ ತಪ್ಪು ಒಪ್ಪು ತಾವೇ ನಿರ್ಧರಿಸಬೇಕು. ಕಾರ್ಕೋಟಕದಿಂದ ಕಚ್ಚಲ್ಪಟ್ಟ ನಳನ ಒಂದು ಮಾಡ್ತೀನಿ.
ಇದು ಒಂದು ವಿಭಿನ್ನ ಕಲಾವಿದರ ಸ್ವರದಲ್ಲೇ ಮಾಡ್ತೀನಿ. ನಿನ್ನ ಕಚ್ಚಿರಿಕೆಯ ದೆಸೆಯಿಂದ ನನಗೆ ನಷ್ಟವಾಗಲಿ ಲಾಭವೇ ಆಗಿದ್ದಲ್ಲಿ ಸರ್ವಾಂಗ ಸುಂದರನಾಗಿ ನರೆಯುತ್ತಿರುವ ಈ ನಳನು ನಿನ್ನ ಕಚ್ಚಿರಿಕೆಯ ಪರಿಣಾಮದಿಂದ ಮೈಯೆಲ್ಲ ಜೋಶಪೂರ್ಣ ವ್ಯಕ್ತಿತ್ವವುಳ್ಳ ಮುಂದಗಳಾಗಿದ್ದರಲ್ಲಿ ನಿನ್ನ ಕಚ್ಚಿರಿಕೆಯ ಒಂದು ಲಾಭ ಆಯಿತು. ನನಗೆ ಪ್ರಸಾದನದ ಖರ್ಚು ನನಗೆ ಇಲ್ಲ. ನನಗರಿವಿಲ್ಲದಂತೆ ನನ್ನ ರೂಪವನ್ನು ಮರೆಸಿಬಿಟ್ಟಿಲ್ಲ ಪುಣ್ಯಾತ್ಮ. ಈ ಜೀವನದಲ್ಲಿ ಒಂದು ಅನ್ನದ ಅಗಳನ್ನು ಮತ್ತೊಬ್ಬರ ಹಣ್ಣಿನಲ್ಲಿ ತಿನ್ನುವ ಜಾಯಮಾನದವನು ನಾನು ಎಂದಿಗೂ ಅಲ್ಲ. ದುಡಿದೇ ತಿನ್ನಬೇಕೆಂಬ ಪ್ರತಿಪಾದನೆಯನ್ನು ನಾನಲ್ಲಿ ಭರತ ಖಂಡದ ಯಾವ ಮೂಲದಲ್ಲಿ ಹೋದರೂ ನನಗೆ ಕೆಲಸ ಉದ್ಯೋಗ ಕೊಡಲಾಗದು. ಆಲಸಿಯಲ್ಲ ನಾನು, ಅಂಗಹೀನನಲ್ಲ, ಆದರೂ ಕೊಡುತ್ತಿಲ್ಲ ಕೊಡಲ್ಲ. ಯಾಕೆ? ನನ್ನ ಚಕ್ರವರ್ತಿತ್ವದ ಕೆಸೆ ನನ್ನ ಅಡಿಯಾಳತನವನ್ನು ನನ್ನ ಜನರು ಒಪ್ಪಲ್ಲ. ಆದ್ರಿಂದ ನೀನು ಕಚ್ಚಿದ್ದು ನನಗೆ ಲಾಭವೇ ಆಯ್ತು. ಈಗ ಒಂದು ಕೆಲವು ವೈದ್ಯರೆಲ್ಲ ಊರು ಬಿಡುವ ಪ್ರಸಂಗ ಬಂತಲ್ಲ, ಈಗ ಅಜೀರ್ಣಕ್ಕೆ ಬೇರೆ ಮದ್ದು ಬೇಡ. ನನ್ನ ದೇಹ ದರ್ಶನ ಮಾತ್ರದಿಂದ ತಿಂದಿದ್ದು ಪೂರ್ತಿ ವಮಿಸಿ ಹೋಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. Visit Sahara Sports, now newly opened at City Plaza, near Badriya Juma Masjid, Terlakatte. Complete range of sports accessories, only at Sahara Sports. Dealers in all kinds of trophies, bats, rackets, volleyball, football and all kinds of sports goods and all sports jersey and jersey sublimations. Special discount in all school and college institutions. For more details, contact 7676989257, 9731325670, 9164626167. Sahara Sports. Now newly opened at City Plaza near Badriya Juma Masjid, Derlakatte. ಸಣ್ಣದಾಗಿ ಒಂದು ಶ್ರೇಷ್ಠ ಹಾಸ್ಯ ಕಲಾವಿದರಾದ ಮಿಜಾರನವರಾಗಿರೋ ಬಗ್ಗೆ ಒಂದು ಪ್ರಯತ್ನ ಮಾಡ್ತೀನಿ. ಪ್ರಾತಿಕ ಮೇಲಿ ದ್ರೌಪದಿಯನ್ನು ಸಭೆಗೆ ಎಳೆದುಕೊಂಡು ಹೋಗುವ ಪ್ರಸಂಗಕ್ಕೆ ಅವನೊಬ್ಬ ಸೇವಕನ ಪಾತ್ರದಲ್ಲಿರ್ತಾನೆ. ಅಮ್ಮ ದ್ರೌಪದಿ, ನಿನ್ನ ಸೀರೆಯನ್ನು ಎಳೆದು ನಿನ್ನನ್ನು ಸಭೆಗೆ ತೆಗೆದುಕೊಂಡು ದುಷ್ಟಕೃತ್ಯಕ್ಕೆ ನಾನು ಹೋಗ್ತಿದ್ದೇನಮ್ಮ. ನಾನು ಮಾಡಿರುವ ಕೆಲಸ ದುಷ್ಟದಿಂದ ಪೂರ್ಣ ಕೃತ್ಯದಲ್ಲಿ ಉಂಟು. ನಾನು ನನಗೆ ಈ ದುಷ್ಟ ಕೆಲಸಕ್ಕೆ ಮುಂದಾಗಿಲ್ಲವಮ್ಮ. ಕೌರವನ ಅಡಿಯಾಳಿಗೆ ತುತ್ತು ಚೀಲವನ್ನು ತುಂಬಿಸಿಕೊಳ್ಳುವ ಅನಿವಾರ್ಯತೆ ನನ್ನಲ್ಲಿದೆ. ಆದ್ರೆ ಮತ್ತೊಂದು ಜನ್ಮದಲ್ಲಿ ನಿನ್ನ ಸೇವಕಿಯೋ ತಂಗಿಯ ಹಾಗೆ ನಾನು ಮಾಡುತ್ತಿರುವುದ ಪಾಪದ ಕೃತ್ಯದ ಫಲವನ್ನು ನಿರ್ವಹಿಸಿಕೊಳ್ಳಲು ಪ್ರಯತ್ನ ಮಾಡ್ತೇನಮ್ಮ, ನನ್ನನ್ನು ಕ್ಷಮಿಸು. ಇನ್ನೊಂದು ಚಿಕ್ಕದಾದ ಒಂದು ಗುರುವಿನ ಪಾತ್ರದಲ್ಲಿ ಅವರು ಮಾನುಷ್ಯದಲ್ಲಿ ಹೇಳಿದ್ರು. ಈ ಲೋಕದಲ್ಲಿ ಎರಡು ತರದ ಗುರುಗಳು ಇರ್ತಾರಲ್ಲ, ಕೆಲವರು ಚಿತ್ತಾಪಹಾರಕರು ಮತ್ತೆ ಕೆಲವರು ವಿತ್ತಾಪಹಾರಕರು. ಚಿತ್ತಾಪಹಾರಕರೆಂದ್ರೆ ಚಿತ್ತನ ಮನಸ್ಸನ್ನು ತನ್ನನಿಗೆ ಆಕರ್ಷಿಸಿ ಅವನ ಅಭಿವೃದ್ಧಿಗೆ ಬೇಕಾದಂತಹ ಎಲ್ಲ ವಿದ್ಯೆಗಳನ್ನು ಕಲಿಸಿಕೊಡುವಂತ ಗುರುಗಳು ಶ್ರೇಷ್ಠರಾಗಿದ್ದಾರೆ. ವಿತ್ತಾಪಹಾರಕರೆಂದ್ರೆ ಪಾಲಕರಲ್ಲಿರುವ ಹಣವನ್ನು ದೋಚುವುದು ಮಾತ್ರ ಅವರ ಕೆಲಸ. ಮತ್ತೆ ನಾವು ಜೀವನದಲ್ಲಿ ಹೇಗೆ ಬದುಕಿರಬೇಕು ಅನ್ನುವ ಬಗ್ಗೆ ಸಾಮಗ್ರಿ ಒಂದು 50 ವರ್ಷದ ಹಿಂದೆ ಯಾವುದೋ ಒಂದು ಪ್ರಸಂಗದಲ್ಲಿ ಹೇಳಿದ ಒಂದು ಮಾತು. ಈ ಪ್ರಪಂಚದಲ್ಲಿ ನಾವು ಹೇಗೆ ಬದುಕಿರಬೇಕು? ಬಿದಿರಿನ ನೆಳೆಯು ತನಗಿಂತ ಮೇಲಿನವರೆಲ್ಲರಂತೆ ಮುಗಿಲಿಗೆ ಮುತ್ತು ಕೊಡುವ ಹಾಗೆ ಎತ್ತರಕ್ಕೆ ಬೆಳೆದಿದೆ. ತಾಳ ವೃಕ್ಷವು ತಗ್ಗಿ ಬಗ್ಗೆ ವಿಶಾಲವಾಗಿ ಪಸರಿಸಿ 4 ಜನರಿಗೆ ಮೆರಳ ಎತ್ತದೆ.
ಭಕ್ತ ಶರಣನ ಗುಣವನ್ನು ಮರಣದಲ್ಲಿ ಕಾಣುವಂತೆ ಬಿದಿರಿನ ಮಳೆಯನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ? ಕತ್ತರಿಸಿ ಹೆಣವನ್ನು ಹೊರುವ ಚಟ್ಟಕ್ಕಾಗಿ ಅದನ್ನು ಬಳಸ್ತಾರಲ್ವೇ? ತಾಳ ವೃಕ್ಷವನ್ನು ಕತ್ತರಿಸಿ ಚಂಡೆ ಮತ್ತಳೆ ಅಂತ ಕರುಣಾನಂದಕರವಾದ ಪುಣ್ಯಕರ ವಾದನಗಳನ್ನಾಗಿ ಮಾಡ್ತಾರೆ. ಹೀಗೆ ಮಾನವನ ಸರ್ವರಿಗೂ ಪ್ರಯೋಜನಕಾರಿಯಾಗಿ ಬರುತ್ತೆ. ಕೊನೆಯದಾಗಿ ನಾನು ಹೇಳುವುದು, ಕುಂಬ್ಳೆ ಸುಂದರರಾಯರವರು ಸ್ವರ ಹೇಳಿದ್ರೆ ನನಗೆ ಸಮಾಧಾನನೇ ಇಲ್ಲ. ಪ್ರಭು ಋಷಿ ಈಶ್ವರ ಬ್ರಹ್ಮ ಮತ್ತು ಇವರಿಗೆ ಅವರಲ್ಲಿರುವಂತಹ ಶ್ರೇಷ್ಠತೆಯನ್ನು ಪರೀಕ್ಷಿಸಲು ಬಂದ ಒಂದು ಸಣ್ಣ ಅವಕಾಶ ಇದು. ಏನಾಶ್ಚರ್ಯವನ್ನು ನೋಡ್ತಾ ಇದ್ದೀನಿ ನಾನು, ಬಹು ವರ್ಷಗಳು ಹಿಂದುಗಡೆ ಬರ್ತಾ ಇದ್ದಾರೆ, ಅವರು ಅವರಾಗಿ ಬರ್ತಾ ಇಲ್ಲ. ಮೂರು ಮೂರ್ತಿಗಳ ಸಭೆಯಲ್ಲಿ ಆದ ತೀರ್ಮಾನದಂತೆ ಯಾರಲ್ಲಿ ಶ್ರೇಷ್ಠತೆ ಇದೆ, ಪೂಜಾರ್ಹತೆ ಇದೆ ಎಂಬುದನ್ನು ನಿರ್ಧರಿಸಲಿಕ್ಕೆ ಬಂದಿದ್ದಾರೆ. ಕೋಪಿಷ್ಠರು ಈ ಪುಣ್ಯಾತ್ಮಲ್ಲಿ ಹೇಗೆ ವಿವರಿಸಿದೆ ಎಂಬುದು ನನ್ನ ಚಿತ್ತಕ್ಕೆ ಬರ್ತಾ ಇಲ್ಲವಲ್ಲ. ಎರಡು ಮಾತಾಡಿದ್ರೆ ಜಾಸ್ತಿ ಆದಿತ್ತು, ಒಂದು ಮಾತನಾಡಿದ್ರೆ ಕಡಿಮೆ ಆದಿತ್ತು. ಹಾಗಾದ್ರೆ ಕೋಪಾವಿಷ್ಠರಾಗಿದ್ದಾರೆ. ಹಾಗಾದ್ರೆ ನನ್ನ ಹಿರಿಯರು ಹೇಳಿದ ಮಾತನ್ನು ನನಗೊಂದು ನೆನಪಾಗ್ತಿದೆ, ಅಹಂಕಾರಕ್ಕೆ ಉದಾಸೀನವೇ ಬಂದಂತೆ. ಹಾಗಾದ್ರೆ ಆ ಪುಣ್ಯಾತ್ಮ ಬಂದಾಗ ನಿದ್ದೆ ಬಂದಿದ್ರು ನಿದ್ದೆ ಬಂದು ಹಾಗೆ ನಡೆಸಿಬಿಡ್ತದಂತೆ. ಮುಂದಾಗೋದನ್ನು ನಾವು ಬಿಡದಂತೆ. ಎಷ್ಟು ನನ್ನ ಹೃದಯ ಮಾಡಿ ಒಂದಿರಿದು ತಮ್ಮ ಸುಕೋಮಲವಾದ ಪಾದಗಳಿಗೆ ಎಷ್ಟು ನೋವಾಯಿತು. ನನ್ನ ಎದೆ